Samarthanam's core belief is to empower everyone we are able to. Along our journey, we came across battered and abused women, especially from economically backward classes, who were left to fend for themselves with sometimes nothing but the clothes on their backs. We supported them as best as we could, but the more we looked, the more we saw. ಮೊದಲಿಗೇನಂದ್ರೆ ಈ ಸ್ವಾಧಾರ ಅಂದರೆ ಸೆಲ್ಫ್ ಸಸ್ಟೈನ್ ಅಂತೇಳಿ, ಅವರು ತಮ್ಮ ಕಾಲಿನ ಮೇಲೆ ತಾವೇ ನಿಲ್ಲಬೇಕು, ಸ್ವಾವಲಂಬಿಗಳಾಗಬೇಕು ಅನ್ನೋದೇ ಈ ಪ್ರಾಜೆಕ್ಟ್ನ ಉದ್ದೇಶ. ಸೊ ಇನ್ 2007 ವಿ ಸೆಟ್ ಅಪ್ ಸ್ವಾಧಾರ, ಅ ಹೋಮ್ ಫಾರ್ ವಿಮೆನ್ ಇನ್ ಡಿಸ್ಟ್ರೆಸ್, ಟು ಟೇಕ್ ಆಸ್ ಮೆನಿ ವಿಮೆನ್ ಆಸ್ ವಿ ಕ್ಯಾನ್ ಅಂಡ್ ಟು ಪ್ರೊವೈಡ್ ದೆಮ್ ವಿತ್ ಅ ಲೆಗ್ ಅಪ್. ದಿಸ್ ಇನಿಷಿಯೇಟಿವ್ ಇಸ್ ಪಾರ್ಟ್ಲಿ ಸಪೋರ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್, ಗವರ್ನಮೆಂಟ್ ಆಫ್ ಇಂಡಿಯಾ. In this program, we empower them to become independent through counseling, training, and motivating them to come back into the mainstream and lead a life of dignity. Our community-based rehabilitation programs aims at supporting people in education, livelihood, health and rehabilitation, visually impaired, physically challenged, intellectually disabled, and locomotor disabled. This program aims at providing door-to-door services. The home holds around 50 women from all over Karnataka, including those with disabilities, giving them the support that they so desperately need. But we don't just stop there. ಇಲ್ಲಿಗೆ ಮಹಿಳೆಯರು ಹಲವಾರು ಕಡೆಯಿಂದ ಬರ್ತಾರೆ, ಪೊಲೀಸ್ ಸ್ಟೇಷನ್ ಇಂದ ಬರ್ತಾರೆ, ಮತ್ತೆ ಹಾಸ್ಪಿಟಲ್ಗಳಿಂದ ಬರ್ತಾರೆ, ಮತ್ತೆ ರಾತ್ರೋರಾತ್ರಿ ಗಂಡಂದರು ಹೊಡೆದಿರ್ತಾರೆ, ಇಲ್ಲ ಕುಡುಕರು ಯಾವುದೋ ಒಂದು ರೀತಿಯಲ್ಲಿ, ಇಲ್ಲ ಅತ್ತೆ ಜೊತೆ ಹೊಂದಲಿಕ್ಕಾಗಲ್ಲ ಇನ್ನೊಂದಾಗಿರುತ್ತೆ, ಇಲ್ಲ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ಸ್ ಆಗಿರುತ್ತೆ ಅವರಿಗೆ, ಯಾವುದೋ ರೀತಿಯಲ್ಲಿ ಮನ ನೊಂದು ಕೊನೆಯ ಹಂತ ನಂದು ಯಾವುದು ಜೀವನದಲ್ಲಿ ಅಂದರೆ ಸಾವು ಒಂದೇ ಅನ್ನುವ ಹಂತದಲ್ಲಿ ಬಂದಿರ್ತಾರೆ. ಇವರಿಗೆ ಮೊದಲಿಗೆ ನಾವು ಕೌನ್ಸಿಲಿಂಗ್ ಮೂಲಕವಾಗಿ ಅವರ ಮನಸ್ಸನ್ನು ಒಂದು ದೃಢತೆಗೆ ತೊಗೊಂಡು ಬರ್ತೀವಿ. ಇಲ್ಲಿಗೆ ಬಂದಾಗ ಅವ್ರಿಗೆ ಏನನ್ಸುತ್ತೆ, ನಾನು ಜೀವಿಸಬೇಕು, ನನ್ನಂತೆ ಇರುವಂಥವ್ರಿಗೆ ಇನ್ನತ್ತು ಜನಕ್ಕೆ ನಾನು ಸಹಾಯ ಮಾಡಬೇಕು ಅನ್ನುವಂಥ ದೃಢತೆ ಅವ್ರ ಮನಸ್ಸಿನಲ್ಲಿ ಬರುತ್ತೆ. ಅವರ ಎಜುಕೇಷನ್ ತಕ್ಕಂತೆ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ವಿ ಪ್ರೊವೈಡ್ ಟ್ರೈನಿಂಗ್ ಟು ದ ವಿಮೆನ್ ಟು ಕ್ರಿಯೇಟ್ ಪ್ರೊಡಕ್ಟ್ಸ್, ಐ ಟಿ ಟ್ರೈನಿಂಗ್ ಅಂಡ್ ಅದರ್ ಸ್ಕಿಲ್ಸ್, ಥಸ್ ಗಿವಿಂಗ್ ದೆಮ್ ಅ ಸೆನ್ಸ್ ಆಫ್ ಸೆಲ್ಫ್ ವರ್ತ್. ಇದಾದ ಮೇಲೆ ಅವರು ಒಂದು ಹಂತಕ್ಕೆ, ದುಡಿಯುವ ಹಂತಕ್ಕೆ ಬಂದಾಗ ಮೊದಲು ಅವರ ಆಹಲ್ಗಳನ್ನು ಸ್ವೀಕರಿಸಿಬಿಟ್ಟು ಆಮೇಲೆ ಅವ್ರ ಗಂಡಂದ್ರನ್ನ ಕರಿತೀವಿ, ಆಮೇಲೆ ಅವ್ರ ಫ್ಯಾಮಿಲಿನ ಕರಿತೀವಿ, ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಎಲ್ಲ ಮಾಡಿ ಅವರು ಸಂಭಾಲಿಸ್ಕೊಂಡು ಇವರು ಜೀವನ ಮಾಡಬಲ್ಲರು ಅಂತ ಅವ್ರಿಗೆ ಮನಸ್ಸಿಗೆ ಬರುತ್ತೆ. ಯಾಕಂದರೆ ಇವರು ಒಂದು ಸಲ ಸೆಲ್ಫ್ ಸಸ್ಟೈನ್ ಆದಮೇಲೆ, ಇವರು ಒಂದು ಸಂಪಾದನೆ ಮಾಡುವಂಥ ಹಂತಕ್ಕೆ ಬಂದಮೇಲೆ ಎಲ್ಲರೂ ಅಕ್ಸೆಪ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. We aim to rehabilitate the women to enable them to stand on their feet and face the world with confidence. The women are provided with counseling and legal support for reconciliation with families wherever possible. So far, 341 women have been rehabilitated back into the society. Follow-up sessions irthave, now yavaglaro hogtivi, yavag hogtivi antane gotirala. ಅಬ್ರಪ್ಟಾಗಿ ಅವ್ರ ಮನೆಗೆ ಹೋಗ್ತೀವಿ, ಹೇಗಿದ್ದಾರೆ ಏನು ಅಂತ ನೋಡ್ತೀವಿ. ಎಲ್ಲರೂ ಸಂತೋಷವಾಗಿ ಈಗ ತಮ್ಮ ಮಕ್ಕಳ ಜೊತೆಗೆ, ಅತ್ತೆಂದ್ರ ಜೊತೆಗೆ, ಗಂಡಂದ್ರ ಜೊತೆಗೆ ಆರಾಮಾಗಿ ಜೀವನ ಮಾಡ್ತಾ ಇರೋದು ನೋಡೋದು ನಮಗೆ ಭಾಳ ಸಂತೋಷ ಆಗುತ್ತೆ. ವೆರಿ ಆಫನ್ ಚಿಲ್ಡ್ರನ್ ಕಮ್ ಅಲಾಂಗ್, ಸಮರ್ಥನಂ ಟೇಕ್ಸ್ ದೆಮ್ ಇನ್ ವಿತ್ ವೈಡ್ ಓಪನ್ ಆರ್ಮ್ಸ್ ಅಂಡ್ ಫೀಡ್ಸ್ ದೆಮ್ ಅಂಟಿಲ್ ದೇರ್ ಮದರ್ಸ್ ಆರ್ ಬೆಟರ್ ಏಬಲ್ ಟು ಸ್ಟ್ಯಾಂಡ್ ಇಂಡಿಪೆಂಡೆಂಟ್ಲಿ. ಸಮರ್ಥನಂ ಫೀಲ್ಸ್ ವೆರಿ ಹ್ಯಾಪಿ ದಟ್ ವಿ ಆರ್ ಇಂಪ್ಲಿಮೆಂಟಿಂಗ್ ಸ್ವಾಧಾರ ಪ್ರೋಗ್ರಾಮ್ ಬಿಕಾಸ್ ಇಟ್ helped us to support women from very difficult background. Women, be it mother, sister, anybody for that matter, if they are suffering, the entire society suffers. So it is our privilege that we are implementing Swadhara with the kind support of Government of India. As always, the success of a venture like this depends on the support it gets. You too can help, because
every little step is a step taken forward. ತಮ್ಮಲ್ಲಿ ಯಾರಿಗಾದರೂ ಈ ರೀತಿ ನೊಂದ ಮಹಿಳೆಯರು ಕಂಡು ಬಂದಲ್ಲಿ ತಾವು ಸಮರ್ಥನ ಸ್ವಾಧಾರ ಹೋಮಿಗೆ ಕರ್ಕೊಂಡು ಬಂದು ಸೇರಿಸುವುದರಲ್ಲಿ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿ ಅವರ ಜೀವನವನ್ನು ರೂಪಿಸಿಕೊಳ್ಳಲು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೇನೆ.